ನಮಸ್ತೆ ವೀಕ್ಷಕರೇ ಶಿಲ್ಪ ಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಶಿಲ್ಪಾ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ ನಾನಿವತ್ತು ಕಾಪರ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಡಬಲ್ ಸ್ಟೆಪ್ಪಲ್ಲಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವೇರಿಯೇಷನ್ ಇದೆ ಇದಕ್ಕೆ ಮುಂಚೆ ನಾನು ಈ ಡಿಸೈನ್ನ ತೋರಿಸಿದ್ದೀನಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡಿರುವಂಥ ಡಿಸೈನು ಇದಕ್ಕೆ ನೀವು ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ತಗೊಳ್ಳೋಣ ನಾನು ಈಗಾಗಲೇ ಹೇಳಿದಾಗೆ ನಾನು ಕಾಪರ್ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ತ್ರೀ ಟೈಪ್ಸ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಜರಿ ದಾರ ಆರೇಳೆ ದಾರ ಎರಡು ಕಲರ್ ದಾರ ಸುತ್ತಿಡ್ಕೊಂಡಿದ್ದೀನಿ ಮೀಡಿಯಂ ಸೈಜ್ದು ರೌಂಡ್ ಬೀಡಿದು ಮತ್ತು ಸ್ಮಾಲ್ ಸೈಜ್ದು ರೌಂಡ್ ಬೀಡು ಆಮೇಲೆ ಬಿಗ್ ಸೈಜ್ದು ಬ್ರೈಡಲ್ ಬೀಡು ಇದು ಮೂರು ರೀತಿಯಾದಂತಹ ಕಾಪರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಕ್ರೋಶಾ ನೀಡಲ್ ನಂಬರ್ ಲೆವೆನ್ನು ದೊಡ್ಡ ಕಣ್ಣಿನ ಸೂಚಿ ಕತ್ರಿ ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡೋಣ ಬನ್ನಿ ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು ಇದರಲ್ಲಿ ಗೋಲ್ಡ್ ಏನು ಇಲ್ಲ ಕಾಪರ್ ಜರಿ ಬಂದಿದೆ ಹಾಗಾಗಿ ನಾನು ಕಾಪರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಅದಾದ ನಂತರ ನೀಡಲ್ನ ಸೀರೆ ಮೇಲ್ಭಾಗದಿಂದ ಚುಚ್ಚಿ ದಾರನ ಕೆಳಗಡೆಯಿಂದ ಪೂರ್ತಿಯಾಗಿ ನಾವು ಈ ರೀತಿ ಮೇಲು ಕೆತ್ಕೋಬೇಕು ಆ ನಂತರ ಸೀರೆಗೆ ನಾವು ಅದನ್ನು ಗಂಟು ಹಾಕ್ಕೊಳ್ಬೇಕು ಒಂದು ಎರಡು ಗಂಟುಗಳನ್ನ ಟೈಟಾಗಿ ಹಾಕ್ಕೊಳ್ಬೇಕು ಅದು ಬಿಚ್ಚೋಗದಿರೋ ರೀತಿನಲ್ಲಿ ನೋಡಿಕೊಂಡು ಟೈಟ್ ಮಾಡ್ಕೊಳ್ಳಿ ಎರಡು ಅಥವಾ ಮೂರು ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು ಮೇಲೆ ನೆಕ್ಸ್ಟು ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಲಾಕ್ ಅನ್ಬೋದು ಅಥವಾ ಹಾಫ್ ಕ್ರೋಶೇಟ್ ಅಂತ ಕೂಡ ಹೇಳ್ಬೋದು ಮಾಡ್ಕೊಂಡಿದ್ದಾದ ಮೇಲೆ ಒಂದು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ನ ಮಾಡಿಕೊಳ್ಬೇಕು ಲಾಕ್ ಮೇಲೆ ನೋಡಿ ಇವಾಗ ಐದು ಚೈನ್ಗಳನ್ನ ಹಾಕೋಬೇಕು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ್ದಾದಮೇಲೆ ಇವಾಗ ನೀಡನ್ನ ಸ್ವಲ್ಪ ಮೇಲಕ್ಕೆ ಮೇಲಕ್ಕೆತ್ಬಿಟ್ಟು ಮತ್ತೆ ಒಂದು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಿ ಆನಂತರ ನಂತರ ಸೀರೆಗೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಲಾಕ್ ಮೇಲೆ ನಾವಿವಾಗ ನೆಕ್ಸ್ಟು ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು ಮತ್ತು ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ನಾವು ಲಾಕ್ ಮಾಡುವಾಗ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಸೀರೆನಲ್ಲಿ ಯಾವುದೇ ರೀತಿಯಾದಂಥ ರಿಂಕಲ್ಸ್ ಬರೆದಿರೋ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ ಇವಾಗ ಒಂದು ಚೈನ್ ಹಾಕಿಬಿಟ್ಟು ಒಂದು ಬ್ರೈಡಲ್ ಬೀಡ್ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಚೈನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಮತ್ತು ಸೀರೆನಲ್ಲಿ ರಿಂಕಲ್ಸ್ ಬರಬಾರ್ದು ರಿಂಕಲ್ಸ್ ಅವಾಯ್ಡ್ ಆಗಬೇಕು ಹೊಸದಾಗಿ ಇರೋರು ಅಂದರೆ ಬಿಗಿನರ್ಸ್ಗಳು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ ನಿಮಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ನೋಡಿ ಇವಾಗ ಸ್ಮಾಲ್ ಬೀಡ್ಸ್ನ ಆ್ಯಡ್ ಇದ್ದೀನಿ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಆನಂತರ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಈ ಕಾಪರ್ ಬೀಡಲ್ಲಿ ಸ್ವಲ್ಪ ಹೋಲ್ಸ್ ಚಿಕ್ಕದಾಗಿದೆ ಟೈಟಾಗಿ ಬರೋಲ್ಲ ಹಾಗಾಗಿ ಎಳೆದು ಮಾಡ್ತಾಯಿದ್ದೀನಿ ನಾನು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ ಯಾಕೆಂದರೆ ಆರೆಳೆ ದಾರಕ್ಕೆ ಆ ಕಾಪರ್ ಬೀಡಲ್ಲಿ ಇದ್ದಿದ್ದು ಹೋಲು ಸ್ವಲ್ಪ ಚಿಕ್ಕದಾಗೆ ಇತ್ತು ನನಗೆ ಹಾಗಾಗಿ ಸ್ವಲ್ಪ ಟಫ್ ಆಗಿತ್ತು ಹಾಕೋದಕ್ಕೆ ಈ ಈ ರೀತಿ ನಾವು ಐದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು ಬೀಡನ್ನ ಆ್ಯಡ್ ಮಾಡಬೇಕು ಬೀಡ್ನ ಲಾಕ್ ಮಾಡಬೇಕು ಬೀಡನ್ನ ಆ್ಯಡ್ ಮಾಡಬೇಕು ಬೀಡ್ನ ಲಾಕ್ ಮಾಡಬೇಕು ಐದು ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಬೀಡನ್ನ ಲಾಕ್ ಮಾಡುವಾಗ ತುಂಬ ಟೈಟಾಗಿ ಮಾಡಬೇಡಿ ಸ್ವಲ್ಪ ಲೂಸ್ ಆಗೇನ ಆ್ಯಡ್ ಲಾಕ್ ಮಾಡ್ಕೊಳ್ಳಿ ಇವಾಗ ಸೀರೆನ ಉಲ್ಟಾ ಮಾಡಿಕೊಂಡು ನಾವು ಇವಾಗ ಬೀಡ್ ಆ್ಯಡ್ ಮಾಡೋದಕ್ಕೆ ಮುಂಚೆ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಅಂದರೆ ನೀವು ಉಲ್ಟಾ ತಿರ್ಗಿಸಿದಾಗ ಈ ಬೀಡ್ ಪಕ್ಕ ಇರೋ ಲಾಕ್ ಅದಾದ ಮೇಲೆ ತ್ರೀ ಚೈನ್ ಗ್ಯಾಪ್ ಕೆಳಗಡೆಗೆ ತ್ರೀ ಚೈನ್ ಹಾಕ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಇವಾಗ ಸೀರೆನ ಸೀದಾ ಮಾಡಿಕೊಳ್ಬೇಕು ಸೀರೆನ ಸೀದಾ ಮಾಡ್ಕೋಬೇಕು ಸೀದಾ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು ಟೂ ಸ್ಟೆಪ್ ಡಿಸೈನ್ನ ನಾನು ಒಂದೇ ಸ್ಟೆಪ್ಪಲ್ಲಿ ಮಾಡ್ತೀನಿ ಸೊ ಟೋಟಲ್ ತ್ರೀ ಸ್ಟೆಪ್ಸ್ ಬರುತ್ತೆ ಅದು ಟೂ ಸ್ಟೆಪ್ಸಲ್ಲೇ ಕಂಪ್ಲೀಟ್ ಆಗುತ್ತೆ ಇವಾಗ ನೋಡಿ ಡಬಲ್ ಕ್ರೋಶೆಟ್ ಮಾಡಬೇಕು ಇವಾಗ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ನ ಲಾಕ್ ಮಾಡಿರ್ತೀವಲ್ಲ ಆ ಬೀಡ್ಗೆ ಒಂದು ಥ್ರೆಡ್ ಇರುತ್ತೆ ಅಲ್ಲ ಬೀಡ್ ಹಿಂಭಾಗದಲ್ಲಿ ಆ ಥ್ರೆಡ್ಡಿಗೆ ನಾವಿವಾಗ ಡಬಲ್ ಕ್ರೋಶ್ಟ್ಸನ್ನ ಮಾಡಬೇಕು ಒಂದೊಂದು ಬೀಡ್ಗೂ ಮೂರು ಮೂರು ಕಂಬಗಳನ್ನ ಮಾಡ್ಕೊಳ್ಳೋಣ ನಾವಿಲ್ಲಿ ಮೂರು ಮಾಡ್ಬೋದು ಅಥವಾ ನಾಲ್ಕು ಕೂಡ ಮಾಡ್ಬೋದು ಅಥವಾ ಎರಡೆರಡು ಮಾಡ್ಕೊಂಡು ಹೋಗ್ಬೋದು ಸೊ ನೋಡಿ ನಾವು ಡಿಸೈನ್ ಯಾವ ರೀತಿ ಯಾವ ಡಿಸೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಫಸ್ಟ್ ಸ್ಟೆಪ್ನ ಮಾಡ್ಕೋಬೋದು ನಾವು ಸೊ ಇಲ್ಲಿ ಡಿಸೈನ್ ಸೆಕೆಂಡ್ ಸ್ಟೆಪ್ ಡಿಸೈನ್ ಮೇಲೆ ಡಿಪೆಂಡಾಗಿ ಫಸ್ಟ್ ಸ್ಟೆಪ್ ಡಿಸೈನ್ನ ಮಾಡ್ಕೊಳ್ಳೋದು ಹಾಗಾಗಿ ಒಂದು ಬೀಡ್ಗೆ ನಾನು ಮೂರು ಕಂಬಗಳನ್ನ ಮಾಡ್ತಾ ಇದ್ದೀನಿ ಅಂದರೆ ಒಂದು ಬೀಡ್ದು ಏನು ಚೈನ್ ಇದೆ ಅಲ್ಲ ಆ ಲಾಕ್ ಒಳಗಡೆಗೆ ನಾನು ಮೂರು ಕಂಬಗಳು ಮೂರು ಡಬಲ್ ಕ್ರೋಶರ್ಟ್ಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಏನು ಕೇಳಿದೆ ಹೇಳಿ ಈಗ ಸ್ವಲ್ಪ ಬೀಡನ್ನ ತುಂಬ ಟೈಟಾಗಿ ಹಾಕ್ಕೊಳ್ಬೇಡಿ ಸ್ವಲ್ಪ ಲೂಸಾಗೇ ಇರಲಿ ಅಂತ ಹೇಳಿದ್ದು ಇದೇ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಲೂಸಾಗಿ ಮಾಡಿಕೊಂಡ್ರೆ ಆ ಕಂಬಗಳನ್ನ ಹಾಕ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ರೌಂಡ್ ಬೀಡಲ್ವಾ ಹಾಗಾಗಿ ಅದು ಸ್ವಲ್ಪ ಥ್ರೆಡ್ ನಮಗೆ ಮಾಡೋದಕ್ಕೆ ಕಷ್ಟನೇ ಅನಿಸುತ್ತೆ ಹಾಕ್ಕೊಳ್ಳೋದಕ್ಕೆ ಒಂದು ಕಂಬ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಎರಡು ಕಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಸ್ಟಾರ್ಟಿಂಗ್ ಒಂದು ಎರಡು ಹಾರ್ಚ್ಗಳು ಟಫೇ ಅನ್ನಿಸ್ಬೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡಿಸೈನು ಟ್ರೈ ಮಾಡಿ ನೋಡಿ ಈ ರೀತಿ ನಾವೆಲ್ಲ ಏನು ಬೀಡ್ಗೂ ಕಂಬಗಳನ್ನ ಮಾಡ್ಕೊಂಡಿದ್ದಾಗಿದೆ ಕೊನೆಯಲ್ಲಿ ನೋಡಿ ಬೀಡ್ ಪಕ್ಕ ಒಂದು ಲಾಕ್ ಇರುತ್ತಲ್ಲ ಆ ಲಾಕ್ ಮಧ್ಯಕ್ಕೆ ಈ ರೀತಿ ಒಂದು ಡಬಲ್ ಕ್ರೊಷರ್ಟ್ಸ್ನ ಮಾಡ್ಕೋಬೇಕು ಅಂದರೆ ನಮಗೆ ಬೇಸ್ ಲೈನ್ ಬೇಕಲ್ವಾ ಈ ಕಡೆ ಕೂಡ ಒಂದು ಬೇಸ್ ಲೈನ್ ಇರುತ್ತಲ್ಲ ಹಾಗಾಗಿ ಇದು ಒಂದು ಬೇಸ್ ಲೈನ್ ಬೇಕಂದರೆ ನಾವು ಆ ಲಾಕ್ಗೆ ಒಂದು ಕಂಬನ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆವಾಗ ಆರ್ಚ್ ಫಿನಿಶಿಂಗ್ ಸೂಪರಾಗಿ ಬರುತ್ತೆ ಬೇಸ್ ಲೈನ್ ಇದ್ರೇ ಅದು ಫಿನಿಶಿಂಗ್ ಸೂಪರಾಗಿ ಬರೋದು ಹಾಗಾಗಿ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಆಮೇಲೆ ನೆಕ್ಸ್ಟು ಮತ್ತೆ ತ್ರೀ ಚೈನ್ ಗ್ಯಾಪ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ಕೊಳ್ಳಿ ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಬೇಗನೆ ಡಿಸೈನ್ ಮಾಡ್ಬೋದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಲುಕ್ಕು ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ಬೋದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ನೆಕ್ಸ್ಟು ಫೈವ್ ಚೈನ್ ಹಾಕ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಚೈನ್ಸ್ ಫೈವ್ ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು ಮತ್ತು ಬಿಗಿನರ್ಸ್ಗಳು ನಿಮಗೆ ರಿಂಕಲ್ಸ್ ಆಗ್ತಾ ಇದೆ ಅಂದರೆ ಒಂದು ಪಾಯಿಂಟ್ ಹಿಂದಕ್ಕೆನೆ ಲಾಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಮತ್ತೆ ಒಂದು ಮೀಡಿಯಮ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಒಂದು ಆರ್ಚ್ ಕಂಪ್ಲೀಟ್ ಇವಾಗ ಒಂದು ಆರ್ಚ್ ಅಂದರೆ ಇಷ್ಟು ಬರುತ್ತೆ ನಿಮಗೆ ತುಂಬ ಈಸಿಯಾಗಿ ತುಂಬ ಬೇಗ ಡಿಸೈನ್ ಹೋಗ್ಬಿಡುತ್ತೆ ಟೂ ಸ್ಟೆಪ್ನ ನಾವು ಒಂದೇ ಸ್ಟೆಪ್ಪಲ್ಲಿ ಮಾಡಿಬಿಡ್ಬೋದು ನೋಡಿ ಇದು ಹಾಗಾಗಿ ಮತ್ತು ಆ ಬಿಗ್ ಬೀಡ್ ಕೆಳಗಡೆ ಆ ಸ್ಮಾಲ್ ಬೀಡು ಒಂದು ಚೈನ್ ಥರ ತುಂಬ ಸಖತ್ತಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈಗ ನಾನು ಒಂದಷ್ಟು ಮಾಡ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಎಲ್ಲ ಆರ್ಚ್ಗಳ್ನು ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಇವಾಗ ನೋಡಿ ಫಸ್ಟ್ ಸ್ಟೆಪ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ಹೋಗಬೇಕು ನಾವು ನೋಡಿ ಆರ್ಚ್ ಕೆಳಗಡೆ ಆ ಸಣ್ಣ ಸಣ್ಣ ಬೀಡ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ನೋಡೋದಕ್ಕೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ಸೆಕೆಂಡ್ ಸ್ಟೆಪ್ಪು ಏನು ನಿಮಗೆ ತುಂಬಾ ಈಸಿಯಾಗಿ ಡಬಲ್ ಕ್ರೋಶೆಟ್ ಕಂಬಗಳನ್ನೇ ಮಾಡ್ಕೊಂಡು ಹೋಗೋವಂಥದ್ದು ನಾನು ಏನಂದರೆ ಇಲ್ಲಿ ಈ ಬೀಡ್ ಕೆಳಗಡೆಗೆ ಸ್ಮಾಲ್ ಬೀಡ್ಸ್ಗಳು ಬರೋದು ಯಾವ ರೀತಿ ಕಾಣುತ್ತೆ ಅದು ಹೇಗೆ ಆ್ಯಡ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಡಿಸೈನಲ್ಲಿ ತೋರಿಸಿರೋ ಅಂಥದ್ದು ನೆಕ್ಸ್ಟ್ ಈಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ನಾನು ಸ್ಟಾರ್ಟಿಂಗು ನಾವು ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಈ ರೀತಿ ಲಾಕ್ನ ಮಾಡ್ಕೋಬೇಕು ಥ್ರೆಡ್ ನ ಪೂರ್ತಿಯಾಗಿ ಹೇಳ್ಕೊಂಡು ಗಂಟು ಹಾಕೊಂಡ್ಬಿಡೋಣ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಅದನ್ನ ಗಂಟು ಆ ನಂತರ ಒಂದು ಲಾಕ್ ಅಥವಾ ಹಾಫ್ ಕ್ರೋಶರ್ಟ್ನ ಮಾಡ್ಕೊಳ್ಳೋಣ ಇವಾಗ ಸೇಮ್ ಜಾಗದಲ್ಲಿ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಬೀಡ್ ಕೆಳಗಡೆಗೆ ಇದು ಮೀಡಿಯಂ ಸೈಜ್ ಬೀಡ್ ಆಗಿರೋದ್ರಿಂದ ಟೂ ಚೈನ್ ಹಾಕಿದ್ರೇ ಸಾಕು ಬೀಡ್ ಕೆಳಗಡೆಗೆ ಟೂ ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮತ್ತೆ ಈಗ ಫೈವ್ ಚೈನ್ ಗ್ಯಾಪ್ ಕೆಳಗಡೆಗೆ ಫೈವ್ ಚೈನ್ ಹಾಕೊಳ್ಳಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟು ಫೈವ್ ಚೈನ್ ಗ್ಯಾಪ್ ಕೆಳಗಡೆಗೆ ಫೈವ್ ಚೈನ್ ಬರಬೇಕು ಮತ್ತು ನೀವು ಫೈ ಚೈನ್ ಹಾಕುವಾಗ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಅಂದಾಜಲ್ಲಿ ಚೈನ್ಗಳನ್ನ ಹಾಕ್ಕೊಂಡಿರ್ತೀರಲ್ಲ ಅದೇ ಒಂದು ಅಂದಾಜಲ್ಲಿ ನೀವು ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ದೊಡ್ಡದಾಯ್ತು ಲೂಸ್ ಆಯಿತು ಅಂದ್ರೂ ಎಕ್ಸ್ಟ್ರಾ ಆಗಿಬಿಡುತ್ತೆ ನೋಡಿ ನಂದು ಇವಾಗ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಒಂದು ಚೈನನ್ನ ನಾನು ರಿಮೂವ್ ಮಾಡಿನೇ ಮಾಡ್ಕೊಂಡೆ ಬಟ್ ಫೈ ಚೈನ್ ಗ್ಯಾಪ್ ಕೆಳಗಡೆಗೆ ಫೈ ಚೈನ್ ಬರಬೇಕು ಲಾಕ್ ಮೇಲೆ ಲಾಕ್ ಬರುತ್ತೆ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಬೀಡ್ ಕೆಳಗಡೆಗೆ ಟೂ ಚೈನ್ ಟೂ ಚೈನ್ ಹಾಕಬೇಕು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಕೆಳಗಡೆಗೆ ಟೂ ಚೈನ್ಸ್ ಬರುತ್ತೆ ನಾವು ಮೀಡಿಯಮ್ ಸೈಜ್ ಬೀಡನ್ನ ಯೂಸ್ ಮಾಡಿರೋದಾಗ ಟೂ ಚೈನ್ ಬರುತ್ತೆ ಸ್ವಲ್ಪ ಬಿಗ್ ಬೀಡನ್ನ ಯೂಸ್ ಮಾಡಿದ್ರೆ ಅಥವಾ ಡ್ರಮ್ ಬೀಡೋ ಲೆ ಉದ್ದ ಬೀಡೋ ಯೂಸ್ ಮಾಡಿದ್ರೆ ತ್ರೀ ಚೈನ್ಸ್ ಕೂಡ ಬರ್ಬೋದು ನಾವು ಯಾವ ಬೀಡ್ನ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಇವಾಗ ನೋಡಿ ಇವಾಗ ತ್ರೀ ಚೈನ್ ಡೈರೆಕ್ಟಾಗಿ ಆರ್ಚಿಗೆ ಡಬಲ್ ಕ್ರೋಶೆಟ್ ಮಾಡಬೇಕು ಬೇಸ್ ಲೈನು ಮತ್ತು ಫಸ್ಟ್ ಕಂಬ ಎರಡರ ಮಧ್ಯಕ್ಕೆ ನಾನು ಇವಾಗ ಡಬಲ್ ಕ್ರೋಶೆಟ್ಸ್ನ ಇದ್ದೀನಿ ಸೇಮ್ ಜಾಗಕ್ಕೆ ಮೂರು ಡಬಲ್ ಕ್ರೋಶೆಟ್ಸ್ ಬರಬೇಕು ಒಂದೇ ಜಾಗಕ್ಕೆ ಮೂರು ಡಬಲ್ ಕ್ರೋಶೆಟ್ಟು ಮೇಲೆ ಒಂದು ಸ್ಮಾಲ್ ಬೀಡ್ ಒಂದು ಸ್ಮಾಲ್ ಬೀಡು ಅದಾದ ಮೇಲೆ ನೋಡಿ ಎರಡು ಕಂಬ ಗ್ಯಾಪ್ ಕೊಡಬೇಕು ಎರಡು ಕಂಬನ ಬಿಟ್ಬಿಟ್ಟು ನೆಕ್ಸ್ಟು ನಾನು ಮತ್ತೆ ಇಲ್ಲಿ ಮೇಲ್ಗಡೆ ನಾವು ಕಾಣೋ ಚೈನಿಗೆ ನಾನು ಕಂಬನ ಮಾಡೋಲ್ಲ ಕಂಬಗಳ ಮಧ್ಯಕ್ಕೆ ಎರಡು ಕಂಬದ ಮಧ್ಯಕ್ಕೆ ಕಂಬನ ಇದನ್ನು ಆವಾಗನೇ ಈ ಡಿಸೈನ್ ಲುಕ್ ಬರೋದು ಆಮೇಲೆ ಒಂದೇ ಜಾಗಕ್ಕೆ ಮೂರು ಕಂಬಗಳು ಬರಬೇಕು ಎರಡು ಕಂಬ ಗ್ಯಾಪ್ ಕೊಡಬೇಕು ಮಧ್ಯದಲ್ಲಿ ಎರಡೆರಡು ಕಂಬನ ಗ್ಯಾಪ್ ಕೊಡಬೇಕು ಮೂರು ಮೂರು ಕಂಬನ ಮಾಡ್ಕೊಂಡು ಹೋಗಬೇಕು ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡೋಣ ಮೂರು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸ್ಮಾಲ್ ಬೀಡು ಬೀಡ್ನ ಆ್ಯಡ್ ಮಾಡಿ ಮತ್ತೆ ಎರಡು ಕಂಬಗಳನ್ನ ಗ್ಯಾಪ್ ಕೊಡಿ ಎರಡು ಕಂಬ ಬಿಟ್ಬಿಡಿ ನೆಕ್ಸ್ಟ್ ಎರಡು ಕಂಬನ ಗ್ಯಾಪ್ ಕೊಡಬೇಕು ಎರಡು ಕಂಬ ಆದಮೇಲೆ ಕಂಬನ ಮಾಡ್ಕೋಬೇಕು ನೋಡಿ ಅಲ್ಲಿ ಕಂಬಗಳು ಮಧ್ಯಕ್ಕೆ ಬರುತ್ತೆ ಡಬಲ್ ಕ್ರೋಶಿಟ್ ಸೊ ಸೇಮ್ ಜಾಗಕ್ಕೆ ಮೂರು ಕಂಬಗಳು ತುಂಬ ಈಸಿಯಾಗಿದೆ ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ನೋಡಿ ಇವಾಗ ಈ ರೀತಿ ನಮಗೆ ಒಂದೊಂದು ಗುಚ್ಚು ಥರ ಕಾಣಿಸುತ್ತೆ ನಿಮಗೆ ಡೈರೆಕ್ಟಾಗಿ ನೋಡ್ತಾ ಇದ್ರೆ ಒಂದೊಂದು ಗುಚ್ಚು 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 ಕಟ್ ಮಾಡ್ದಂಗೆ ಇರುತ್ತೆ ಕಂಪ್ಲೀಟಾಗಿ ನಾವು ಆರ್ಚ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನೋಡಿ ತ್ರೀ ಚೈನ್ ಗ್ಯಾಪ್ದು ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ್ಬಿಡೋಣ ಆ್ಯಂಡ್ ಆರ್ಚ್ಗಳು ಕೂಡ ದೊಡ್ಡದಾಗಿ ಬಂದಿತ್ತು ದೊಡ್ಡದಾಗಿ ಹಗಲುವಾಗಿ ಆರ್ಚ್ಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಬೀಡ್ ಕೆಳಗಡೆಗೆ ಟೂ ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಿ ಫೈವ್ ಚೈನ್ ಗ್ಯಾಪ್ ಕೆಳಗಡೆಗೆ ಫೈವ್ ಚೈನ್ಸ್ ಲಾಕ್ ಮೇಲೆ ಲಾಕ್ ಮತ್ತು ಬೀಡ್ ಕೆಳಗಡೆಗೆ ಟೂ ಚೈನ್ಸ್ ಲಾಕ್ ಮೇಲೆ ಲಾಕ್ ಈ ರೀತಿ ಆರ್ಚ್ನ ಮಾಡಬೇಕು ಟೂ ಸ್ಟೆಪ್ಸಲ್ಲೇ ನಾವು ಸೂಪರಾಗಿರೋ ಒಂದು ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೋಬೋದು ಬ್ರೈಡಲ್ ಸ್ಯಾರಿಗಳಿಗೆ ಮುಹೂರ್ತದ ಸ್ಯಾರಿಗೆ ರಿಸೆಪ್ಷನ್ ಸ್ಯಾರಿಗೋ ಅಥವಾ ಎಂಗೇಜ್ಮೆಂಟ್ ಸ್ಯಾರಿಗಳಿಗೋ ಅಥವಾ ಗ್ರ್ಯಾಂಡ್ ಸ್ಯಾರಿಗಳಿಗೆ ಸೂಪರಾಗಿ ನಾವು ಈ ರೀತಿಯ ಒಂದು ಡಿಸೈನ್ನ ಮಾಡ್ಕೋಬಹುದು ನೋಡಿ ಈ ರೀತಿ ಹಾರ್ಚ್ ಬರುತ್ತೆ ನಿಮಗೆ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಗೊತ್ತಾ ಹಾರ್ಚ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇದು ಸ್ಯಾರಿ ಬಂದು ಎರಡೂ ಲೈಟಾಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಒಂದು ಡಾರ್ಕ್ ಆ್ಯಂಡ್ ಲೈಟ್ ಕಲರ್ ಕಾಂಬಿನೇಷನ್ ಆಗಿದ್ರೆ ಅಂತೂ ಇನ್ನೂ ಸೂಪರಾಗಿ ಸಖತ್ತಾಗಿ ಆಗಿರ್ತಾ ಇತ್ತು ನೋಡಿ ನಾನು ಇವಾಗ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ನೂರ ಎಂಬತ್ತೇಳೆ ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ ನಾವೇನು ಕ್ರೋಶ ಮಾಡಿದ್ವಿ ಆ ಕಲರ್ ತ್ರೆಡ್ಡಿಂದ ನಾನು ಕುಚ್ಚುನ ಕಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನಾಗಿ ಆರ್ಚ್ ಲೆಂತಿಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕುಚ್ಚಿಗೂ ಕೂಡ ಆರ್ಚಿಗೆ ಗ್ಯಾಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ನೋಡೋದಕ್ಕಂತೂ ಚೆನ್ನಾಗಿತ್ತು ಇದಕ್ಕೆ ಬೇಕಾದ್ರೆ ನೀವು ಸ್ಟೋನ್ ಚೈನ್ನ ಅಂಟಿಸ್ಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬ ಬೇಗನೆ ನಾವು ಈ ಡಿಸೈನ್ನ ಮಾಡ್ಕೋಬಹುದು ಅಂತ ಕಡಿಮೆ ಸಮಯ ಇರೋರು ಈ ಒಂದು ಡಿಸೈನ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು